ಹೇ ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಕೃಷ್ಣ ಜನ್ಮಭೂಮಿ ವಿವಾದ ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಶಾಹಿ ಈದ್ಗಾ ಮಸೀದಿಯ ಮನವಿಯನ್ನ ಅಲಹಾಬಾದ್ ಹೈಕೋರ್ಟ್ ರಿಜೆಕ್ಟ್ ಮಾಡಿದೆ. ಹಾಗಾದ್ರೆ ಏನ್ ಕಾರಣ ಈ ಒಂದು ಮನವಿಯನ್ನ ರಿಜೆಕ್ಟ್ ಮಾಡೋದಕ್ಕೆ, ಅಥವಾ ಅರ್ಜಿದಾರರು ಏನಂತ ಉಲ್ಲೇಖಿಸಿದ್ರು ಆ ಮನವಿಯಲ್ಲಿ? ಅಲ್ಲದೆ ಹಿಂದೂಗಳು ಯಾವ ರೀತಿ ಮೊಕದ್ದಮೆಯನ್ನ ಹಾಕಿದ್ರು ನೋಡೋಣ. ಕೃಷ್ಣ ಜನ್ಮಭೂಮಿ ವಿವಾದ ಪ್ರಕರಣ. ಮುಸ್ಲಿಂ ಪರ ಅರ್ಜಿಯನ್ನ ವಜಾಗೊಳಿಸಿದ ಹೈಕೋರ್ಟ್. ಹಿಂದೂ ಅರ್ಜಿದಾರರು 15 ಮೊಕದ್ದಮೆಗಳನ್ನು ಸಲ್ಲಿಸಿದ್ರು. ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ ವಿವಾದ ಪ್ರಕರಣದಲ್ಲಿ ಹಿಂದೂ ಅರ್ಜಿದಾರರು ಸಲ್ಲಿಸಿದ 15 ಮೊಕದ್ದಮೆಗಳನ್ನು ಪ್ರಶ್ನಿಸಿ ಶಾಹಿ ಈದ್ಗಾ ಮಸೀದಿಯ ಮನವಿಯನ್ನ ಅಲಹಾಬಾದ್ ಹೈಕೋರ್ಟ್ ವಜಾಗೊಳಿಸಿ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ ಅಂತ ಏನ್ ಕರಿತೀವಿ, ಈ ಜನ್ಮಭೂಮಿ ವಿವಾದ ಪ್ರಕರಣದಲ್ಲಿ ಹಿಂದೂ ಅರ್ಜಿದಾರರು ಸಲ್ಲಿಸಿದಂತಹ 15 ಮೊಕದ್ದಮೆಗಳನ್ನ ಪ್ರಶ್ನೆ ಮಾಡಲಾಗಿತ್ತು. ಪ್ರಶ್ನೆ ಮಾಡಿ ಶಾಹಿ ಈದ್ಗಾ ಮಸೀದಿ ಕಡೆಯಿಂದ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ನು ಅರ್ಜಿಯನ್ನ ಪರಿಶೀಲಿಸಿದಂತಹ ಏಕಸದಸ್ಯ ಪೀಠ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಇನ್ನು ಈ ಪ್ರಕರಣದ ಕುರಿತು ನ್ಯಾಯಮೂರ್ತಿ ಮಯಾಂಕ್ ಕುಮಾರ್ ಜೈನ್ ಅವರ ಏಕಸದಸ್ಯ ಪೀಠ ಗುರುವಾರ ತೀರ್ಪನ್ನ ನೀಡಿದೆ. ಕಳೆದ ತಿಂಗಳು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಹೈಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನ ಮರುತೆರೆದ ನಂತರ ಇಂದು ಈ ಆದೇಶವನ್ನ ಹೊರಹಾಕಲಾಗಿದೆ. ಈ ವೇಳೆ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೂನ್ ಪ್ರಕರಣಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ ಅದನ್ನು ವಾದಿಸಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಹಿಂದೂಗಳಿಗೆ ಮತ್ತೆ ಮುನ್ನಡೆ ಸಿಕ್ಕಂತಾಗಿದೆ. ನ್ಯಾಯಮೂರ್ತಿ ಮಯಾಂಕ್ ಕುಮಾರ್ ಜೈನ್ ಅವರ ಈ ಆದೇಶದಲ್ಲಿ ಹಿಂದೂಗಳ ಪಾಲಿಗೆ ದೊಡ್ಡ ಸಮಾಧಾನ ತಂದಿದೆ. ಶಾಹಿ ಈದ್ಗಾ ಮಸೀದಿಯ ರಚನೆಯನ್ನ ತೆಗೆದುಹಾಕುವುದು, ಭೂಮಿಯನ್ನ ಹಸ್ತಾಂತರಿಸುವುದು ಮತ್ತು ದೇವಾಲಯದ ಪುನರ್ ನಿರ್ಮಾಣಕ್ಕಾಗಿ ಒತ್ತಾಯಿಸಿ ಹಿಂದೂ ಅರ್ಜಿದಾರರು ಮೊಕದ್ದಮೆಯನ್ನ ದಾಖಲಿಸಿದ್ರು. ಇನ್ನು ಇದಕ್ಕೆ ಪ್ರತಿಯಾಗಿ ಅದೇ ಸಮಯದಲ್ಲಿ ಶಾಹಿ ಈದ್ಗಾ ಮಸೀದಿ ವಕ್ಫ್ ಕಾಯ್ದೆ ಇತ್ಯಾದಿಗಳನ್ನ ಉಲ್ಲೇಖಿಸಿ ಹಿಂದೂ ಕಡೆಯ ಅರ್ಜಿಗಳನ್ನ ತಿರಸ್ಕರಿಸಲು ವಾದ ಮಂಡಿಸಿದ್ದಾರೆ. ಇನ್ನು ಮಾಲೀಕತ್ವದ ಹಕ್ಕುಗಳ ಕುರಿತು ಹಿಂದೂ ಕಡೆಯ ಅರ್ಜಿಗಳು ವಿಚಾರಣೆಗೆ ಅರ್ಹವಾಗಿವೆ ಅಂತ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಇವುಗಳ ವಿಚಾರಣೆ ಮುಂದುವರಿಯಲಿದೆ. ನ್ಯಾಯಾಲಯವು ಮುಸ್ಲಿಂ ಪರ ಅರ್ಜಿಯನ್ನು ವಜಾಗೊಳಿಸಿದೆ. ಮುಂಬರುವ ದಿನಗಳಲ್ಲಿ ಎಲ್ಲಾ ಮೊಕದ್ದಮೆಗಳು ವಿಚಾರಿಸಲಾಗುವುದು ಅಂತ ಹೇಳಿದ್ದಾರೆ. ಈದ್ಗಾದ ಸಂಪೂರ್ಣ 2.5 ಎಕರೆ ಪ್ರದೇಶವು ಶ್ರೀಕೃಷ್ಣನ ಗರ್ಭಗುಡಿಯಾಗಿದೆ. ಶಾಹಿ ಈದ್ಗಾ ಮಸೀದಿ ಸಮಿತಿಯ ಬಳಿ ಜಮೀನಿನ ಯಾವುದೇ ದಾಖಲೆಗಳು ಇಲ್ಲ. ಶ್ರೀಕೃಷ್ಣ ದೇವಾಲಯವನ್ನ ಕೆಡವಿ ಶಾಹಿ ಈದ್ಗಾ ಮಸೀದಿಯನ್ನ ಅಲ್ಲಿ ಕಟ್ಟಲಾಗಿದೆ ಅನ್ನೋದು ವಾದವಾಗಿತ್ತು. ಮಾಲೀಕತ್ವದ ಹಕ್ಕುಗಳಿಲ್ಲದೆ ವಕ್ಫ್ ಮಂಡಳಿಯು ಯಾವುದೇ ಕಾನೂನು ಪ್ರಕ್ರಿಯೆಗಳಿಲ್ಲದೆ ಈ ಭೂಮಿಯನ್ನ ವಕ್ಫ್ ಆಸ್ತಿ ಎಂದು ಘೋಷಿಸಿದೆ ಎಂದು ವಾದಿಸಿದ್ದಾರೆ. ಇದೀಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ.